ಮಹರ್ಷಿ ಅವರ ಹತ್ರ ಹೋಗೋಣ. ಯಾಕಂದ್ರೆ ಮಹರ್ಷಿ ಅವರು ಒಂದು ಪ್ಲಾನ್ ಹೇಗೆ ನಮ್ಮ ಇಂಡಿಯಾ ಟೀಮ್ ಗೆಲ್ಲಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಇವತ್ತು ಯಾವ ರೀತಿ ನಾವು ಪ್ಲಾನ್ ಮಾಡ್ಕೊಂಡ್ರೆ ನಾವು ವಿನ್ ಆಗ್ತೀವಿ? ಇಂಡಿಯಾ ಟೀಮ್ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದೆ. ಅವರ ಫಾರ್ಮ್ ನೋಡಿದರೆ ಕಮ್ಯಾಂಡಿಂಗ್ ಆಗಿದೆ. ಈವರೆಗೂ ವೆಸ್ಟ್ ಇಂಡೀಸ್ ಹಾಗೂ ಆಸ್ಟ್ರೇಲಿಯಾ ಮಾತ್ರ ಎಲ್ಲ ಮ್ಯಾಚಸ್ಸು ಗೆದ್ದುಕೊಂಡು ಫೈನಲ್ಸ್ ಗೆದ್ದಿರುವಂಥ ಎರಡು ತಂಡಗಳು. ಇಂಡಿಯಾ ಮೂರನೇ ತಂಡ ಆಗುವ ಎಲ್ಲ ಸಾಧ್ಯತೆಗಳಿದೆ ಇವತ್ತು. ಆ್ಯಂಡ್ ಅವ್ರದ್ದು ಏನೇ ಒಂದು ವೀಕ್ನೆಸ್ ಅಂತ ಏನೂ ಇಲ್ಲ. ದ್ರಾವಿಡ್ ಹಾಗೂ ರೋಹಿತ್ ಶರ್ಮಾ ಅವರ ಕಾಂಬಿನೇಷನ್ ಏನಿದೆ ಅದು ಇಂಡಿಯಾ ಟೀಮ್ನ ತುಂಬ ಸೆಟಲ್ಡ್ ಯೂನಿಟ್ ಆಗಿ ಮಾಡಿದೆ. ಹಾಗಾಗಿ ಇವತ್ತು ಅವರೊಂದು ಕಮ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಬರೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಹಾಗೂ ಫಸ್ಟ್ 10 ಓವರ್ಸ್ ಪವರ್ ಪ್ಲೇ ಅನ್ನೋದು ಏನಿದೆಯಲ್ಲ ಎರಡೂ ತಂಡಗಳಿಗೆ ತುಂಬ ಮುಖ್ಯವಾದದ್ದು. ಐ ಮೀನ್ ಇಫ್ ಇಂಡಿಯಾ ಏನಾದರೂ ಬ್ಯಾಟ್ ಮಾಡೋದಿದ್ರೆ ದೇ ಹ್ಯಾವ್ ಟು ಪುಟ್ ಸಮಥಿಂಗ್ ಕಮಾಂಡಿಂಗ್ ಪವರ್ ಪ್ಲೇನ ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅಥವಾ ಬೌಲ್ ಮಾಡೋದಿದ್ರೆ ಅವರು ಆದಷ್ಟು ವಿಕೆಟ್ಸ್ ತೆಗಿಬೇಕು. ಬಿಕಾಸ್ ಅರ್ಲಿ ಡೆಂಟ್ ಮಾಡಿದಷ್ಟು ಚಾನ್ಸಸ್ ಆಫ್ ವಿನಿಂಗ್ ಇಸ್ ಲಾಟ್ ಮೋರ್ ಈಸಿಯರ್. ಬಟ್ ಇಂಡಿಯಾ ಗೆದ್ದೇ ಗೆಲ್ತಾರೆ, ಅದೇ ಡೌಟ್ ಇಲ್ಲ. ಇಂಡಿಯಾ ಇವತ್ತು ಎಷ್ಟು ರನ್ ಎಷ್ಟು ಸ್ಕೋರ್ ಮಾಡಬಹುದು ಕವನ ಅವರೇ? ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಎಷ್ಟು ಮಾಡ್ತಾರೆ ಹಂಗೆ ಅಂತ ಏನು ಅನ್ಕೊಳ್ಳೋದ್ ಬೇಡ. ಬಿಕಾಸ್ ಚೆನ್ನಾಗಿ ಆಡ್ತಾರೆ ಅಂತ ಒಂದ್ ಅನ್ಕೊಂಡು ನಾವು ಕಾನ್ಫಿಡೆಂಟ್ ಆಗಿ ಫಿಂಗರ್ ಕ್ರಾಸ್ ಮಾಡ್ಕೊಂಡು ಕೂತಿದ್ರೆ ಸಾಕು, ಅಷ್ಟು ಇಷ್ಟು ಅನ್ನೋದೇ ಬೇಡ. ಇವಾಗ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಡ್ತಿದ್ದಾರೆ. ಸೊ ಆ ಸ್ಟೇಡಿಯಂ ಪಿಚ್ ಆಗಿರ್ಬೋದು ಮತ್ತೆ ಬ್ಯಾಟಿಂಗ್ ಗೆ ತುಂಬಾನೇ ಫ್ರೆಂಡ್ಲಿ ಆಗಿರುವಂತಹ ಪಿಚ್ ಅದು. ಸೊ ಅಲ್ಲಿ ಹೇಗ್ ಆಡ್ಬೋದು? ಆ ಪಿಚ್ ಅಲ್ಲಿ ಅಂದ್ರೆ ಇವಾಗವರೆಗೂ ನಾವು ನೋಡಿದ್ರಲ್ಲಿ 260-280 ದಾಟಿದ್ದೇ ಇಲ್ಲ. ಬಿಕಾಸ್ ಇಟ್ಸ್ ಅ ವೆರಿ ಹ್ಯೂಜ್ ಪಿಚ್, ತುಂಬಾ ದೊಡ್ಡದಿದೆ. ಸೊ ಹಂಗಾಗಿ ನಾವು ಹೈಯೆಸ್ಟ್ ಸ್ಕೋರಿಂಗ್ ಅಂತ ಹೇಳೋದಕ್ಕಿಂತ ದಟ್ ಪಿಚ್ ಇವಾಗ ಇಷ್ಟೊತ್ತವರೆಗೂ ನಾವು ಮಾತಾಡ್ತಾ ಇದ್ದಕ್ಕೆ ಇಟ್ಸ್ ಬೌಲಿಂಗ್ ಫ್ರೆಂಡ್ಲಿ ಪಿಚ್ ಆಕ್ಚುಲಿ. ಏನಂದ್ರೆ ಬೌಲರ್ಸ್ ಸ್ಪಿನ್ನರ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ರನ್ ಸ್ಕೋರ್ ಮಾಡೋದು ತುಂಬಾ ಕಷ್ಟ ಇದೆ. ಅಂಡ್ ಇಟ್ಸ್ ಮೋರ್ ಓವರ್ ಲೈಕ್ ಅ ಚೇಸಿಂಗ್ ಪಿಚ್ ಆಯ್ತಾ. ಸೊ ಹಾಗಾಗಿರೋದ್ರಿಂದ ಸ್ಕೋರಿಂಗ್ ಹೈ ನಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಟೀಮ್ ಇಂಡಿಯಾ. ಬಿಕಾಸ್ ಇನ್ ಕೇಸ್ ಇಫ್ ಟೀಮ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಗಲಿ ತಗೊಳ್ಳಿ ಅಥವಾ ಏನೇ ಇರಲಿ, ಫಸ್ಟ್ ಬ್ಯಾಟಿಂಗ್ ಆದ್ರೆ ಐ ಥಿಂಕ್ 300+ ದಾಟೋದು ಇವತ್ತು ತುಂಬಾನೇ ಮುಖ್ಯ ಆಗುತ್ತೆ. ಬಿಕಾಸ್ ಆ ಪಿಚ್ ಅಲ್ಲಿ ಚೇಸಿಂಗ್ ಏನಿದೆ ಅದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ದೆನ್ ಅದೇ ಚೇಸಿಂಗ್ ಅಲ್ಲಿ ಪ್ರೆಷರ್ ತುಂಬಾ ಇದೆ. ಸೊ ಹಾಗಾಗಿ ಆಸ್ಟ್ರೇಲಿಯಾ ಬಂದ್ರೆ ಫಸ್ಟ್ ಬ್ಯಾಟಿಂಗ್ಗೆ ಐ ಥಿಂಕ್ 250-230 ಒಳಗೆ ಕಟ್ ಹಾಕ್ಲಿ. ಅಕಸ್ಮಾತ್ ಇಂಡಿಯಾ ಹೊಡಿತಾರೆ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಅಲ್ಲಿ 350 ಮೇಲೆ ಸ್ಕೋರ್ ಮಾಡೋದು ಇವತ್ತಿನ ಪಿಚ್ ಗೆ ತುಂಬಾ ಮುಖ್ಯ. ಸೊ ಇವಾಗ ಟೀಮ್ ಇಂಡಿಯಾ ಬಗ್ಗೆ ಅಭಿಮಾನಿ ಒಬ್ರು ಜವಾರಿ ಪ್ರಕಾಶ್ ಅಂತ ಹೇಳಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದಾರೆ, ಆ ವಿಡಿಯೋ ನೋಡ್ಕೊಂಡ್ ಬರೋಣ. ಅವ್ರು ಏನೇ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ವಿಶ್ವಕಪ್ ಫೈನಲ್ ಮ್ಯಾಚ್ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ಮ್ಯಾಚ್ ಐತಿ. ಪ್ರತಿ ಒಂದು ಬಾಲ್ ಇಂದ ಅಪ್ಡೇಟ್ ಇದ ಬಿ ಟಿ ಒಳಗ ನಾವು ನಿಮಗೆ ಕೊಡಕ್ ಬರಾಕತ್ತೀವಿ. ನಮ್ಮ ಕಿಂಗ್ ಕೊಹ್ಲಿ ಕಾಕ ಎಷ್ಟು ರನ್ ಹೊಡೆದ, ನಮ್ಮ ಶಮಿ ಅಣ್ಣ ಎಷ್ಟು ವಿಕೆಟ್ ತಗದ, ನಮ್ಮ ಸಿರಾಜ್ ಬಾಲಿಂಗ್ ಹೆಂಗ್ ಹಾಕಿದ, ಬೂಮ್ ಬೂಮ್ ಬೂಮ್ರಾ ಹೆಂಗ್ ಯಾರ ಕಡೆ ಹಾಕಿದ್ರು, ಪ್ರತಿ ಒಂದು ಬಾಲ್ ಇಂದ ಇದ ಬಿ ಟಿ ಒಳಗ ನಾವು ಹೇಳ್ತಿರ್ತೀವಿ. ನೀವೆಲ್ಲೂ ಹೋಗಬೇಡ್ರಿ, ಮತ್ತೆ ಬಿ ಟಿ ವಿ ನೋಡೋದು ಮರಿಬೇಡ್ರಿ. ನಮ್ಮ ಜಡೇಜಾ ಸಾಹಿಬ್ ಒಂದು ಫೀಲ್ಡಿಂಗ ಮತ್ತ ಬೌಲಿಂಗ ಹಂಗ ಎಲ್ಲಕ್ಕಿಂತ ಹೆಚ್ಚು ನಮ್ಮ ಕರ್ನಾಟಕದ ಹುಲಿ ಕೆ ಎಲ್ ರಾಹುಲ್ ಅಣ್ಣಂದ ಕೀಪಿಂಗ್ ಮತ್ತ ಬ್ಯಾಟಿಂಗ್ ಲೈವ್ ಅಪ್ಡೇಟ್ ಇದೇ ಬಿ ಟಿ ವಿ ಚಾನಲ್ದಾಗ ತೋರಿಸ್ತಿರ್ತೈತಿ, ನೋಡೋದು ಮರಿಬೇಡ್ರಿ. ನಮ್ಮ ರೋಹಿತ್ ಕಾಕ ಹೆಂಗ್ ತ್ರಿವಾಡ ಬಡಿತಾನ, ನಮ್ಮ ಗಿಲ್ ಮಾಮ ಹೆಂಗ್ ಟೆಕ್ನಿಕ್ ಇಂದ ಆಡ್ತಾನ, ಇದನ್ನೆಲ್ಲ ಬಿ ಟಿ ವಿಯಾಗ ಲೈವ್ ತೋರ್ಸಾಕತ್ತೀವ್ರಿ, ನೋಡೋದು ಮರಿಬೇಡ್ರಿ. ಮತ್ತ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಮ್ಯಾಚ್ ಬಗ್ಗೆ ಲೈವ್ ಅಪ್ಡೇಟ್ ಇದ ಬಿ ಟಿ ಒಳಗ ನಾವು ಕೊಡಕ್ ಬರಾತೀವಿ, ನೀವು ನೋಡೋದು ಮರಿಬೇಡ್ರಿ. ಹೆಂಗಿತ್ತು ನಮ್ಮ ಜವಾರಿ ಹುಡುಗರ ಕಿಚ್ಚಿ ಕಿಲಿ ಕಿಲಿ ವಿಡಿಯೋ? ತುಂಬಾ ಹೈ ವೋಲ್ಟೇಜ್ ಆಗಿತ್ತು. ಅವ್ರು ಹೇಳಿದ ಹಲ್ಲು ಅಲ್ಲೇ ಎಲ್ಲರೂ ನಿದ್ದೆಯಿಂದ ಎದ್ದೋಳ್ಬೇಕಾಗಿತ್ತು.